In the last session, we discussed the concepts of Mendelian principles as well as drawbacks of the Mendelian concepts. Avana work galu recognize aglilla, publicize aglilla, jothege mathematical applications ana use maadkonda, physical proof anna kottilla annuvanta concept. When it comes to these drawbacks, Mendel heliruvudu ellavu wrong antalla, but ಮೇನ್ ಆಗಿ ಬಂದಿರೋದು ಒಂದು ಬ್ಲೆಂಡಿಂಗ್ ಪ್ರಾಪರ್ಟಿ, ಅಂದರೆ ಪೇರೆಂಟ್ಸನ್ನು ಕ್ರಾಸ್ ಮಾಡಿದಾಗ ಡಾಮಿನೆಂಟ್ ಕ್ಯಾರೆಕ್ಟರೇ ಆಲ್ವೇಸ್ ಬರಬೇಕು ಅನ್ನೋದಿಲ್ಲ. ಮೇ ಬಿ ಎಕ್ಸ್ಪ್ರೆಷನ್ ಆಫ್ ಇಂಟರ್ಮೀಡಿಯೇಟ್. ಇನ್ನೊಂದು, ಹೀ ಅನೇಬಲ್ ಟು ಗಿವ್ ಫಿಸಿಕಲ್ ಪ್ರೂಫ್. ಜೀನ್ಸ್ ಹೇಗಿರುತ್ತೆ, ಹೇಗೆ ಮೂವ್ ಆಗುತ್ತೆ, ಜೀನ್ಸ್ ಓನ್ಲಿ ಮೂವ್ ಆಗುತ್ತಾ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್, ಅಥವಾ ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸ್ಗೆ ಬರಲಿಕ್ಕೆ ಬೇರೆ ಯಾವುದಾದ್ರೂ ಇದೆಯಾ ಟ್ರಾನ್ಸ್ಮಿಟ್ ಆಗೋದು, ಇವೆಲ್ಲವನ್ನು ಕೊಡಲಿಕ್ಕೆ ಫೇಲ್ ಆಗಿದ್ದ. ಈ ಡ್ರಾಬ್ಯಾಕ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಮೆಂಡೇಲಿಯನ್ ಪ್ರಿನ್ಸಿಪಲ್ಗಳಿಗೆ ಒಂದಷ್ಟು ಸಬ್ಸ್ಟ್ಯಾನ್ಷಿಯೇಟ್ ಮಾಡಲಿಕ್ಕೆ ಇಬ್ಬರು ಸೈಂಟಿಸ್ಟ್ಗಳು ಮತ್ತು ಒಬ್ಬ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಕೊಡುವಂಥ ವರ್ಕರ್, ಇಷ್ಟು ಜನ ಸೇರಿಕೊಂಡು ಒಂದಷ್ಟು ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟರು. ಆ ಕಾಂಟ್ರಿಬ್ಯೂಷನ್ಸಿನ ಮೇಲೆ ಡೆವಲಪ್ ಆಗಿರುವಂಥ ಒಂದು ಥಿಯರಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇವತ್ತಿನ ಸೆಷನ್ ಬಿಗಿನ್ ಮಾಡ್ತಾ ಇರೋದು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅನ್ನುವಂಥ ಕಾನ್ಸೆಪ್ಟಲ್ಲಿ. ಇಟ್ಸ್ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಇದಕ್ಕೆ ಜಸ್ಟ್ ಒಂದು ಎಕ್ಸ್ಪ್ಲನೇಷನನ್ನು ಸ್ಕೆಮ್ಯಾಟಿಕಲಿ ಕೊಟ್ಬಿಟ್ಟು ನಿಮ್ಗೆ ಅರ್ಥ ಮಾಡಿಸ್ತೀನಿ. ವೆರಿ ವೆರಿ ಬೇಸಿಕ್ ಕಾನ್ಸೆಪ್ಟ್ ಇದು. ಸಿ, ಲೆಟ್ ವಿ ಟೇಕ್ ಪೇರೆಂಟ್. ಪೇರೆಂಟ್ ಅಂತಂದರೆ ಒಂದು ಮೇಲ್ ಪೇರೆಂಟ್, ಇನ್ನೊಂದು ಫೀಮೇಲ್ ಪೇರೆಂಟ್, ಯು ನೋ ದಟ್. ಸೆ ಡಿಪ್ಲಾಯ್ಡ್ ಕಂಡೀಷನಲ್ಲಿ ಪೇರೆಂಟ್ಸ್ ಆರ್ ಹ್ಯಾವಿಂಗ್ 46 ಕ್ರೋಮೋಸಮ್ಸ್ ಹ್ಯೂಮನ್ ಆಗಿದ್ರೆ, ಇದು ಯಾವುದೋ ಒಂದು ಬೇರೆ ಕಂಡೀಷನ್ಸ್ ಅಂದ್ಕೊಂಡ್ರೆ ಬೇರೆ ಆರ್ಗ್ಯಾನಿಸಮ್ ಅಂದರೆ ರೆಸ್ಪೆಕ್ಟಿವ್ ಕ್ರೋಮೋಸೋಮ್ ನಂಬರ್ ಇರುತ್ತೆ. ಸಿ ಲೆಟ್ ಮಿ ಟೇಕ್ ಪೇರೆಂಟ್ ಅನ್ನೋದನ್ನು ಜಸ್ಟ್ ಐ ಮೆನ್ಷನ್ 2N ಅಂತ ತೋರಿಸ್ತಾ ಇದ್ದೀನಿ. ಪೇರೆಂಟಿನ ಡಿಪ್ಲಾಯ್ಡ್ ಕಂಡೀಷನನ್ನು ತೋರಿಸ್ಲಿಕ್ಕೆ ಐ ವಿಲ್ ಶೋ 2 ಕ್ರೋಮೋಸೋಮ್ಸ್. ಕಡಿಮೆ ಟೈಮಲ್ಲಿ ಮೆನ್ಷನ್ ಮಾಡೋದ್ರಿಂದ, ಈಸಿ ಆಗೋದ್ರಿಂದ, 2N ನಂಬರ್ ಇಸ್ 2. ನಮ್ಮಲ್ಲಿ ಹೇಗೆ 46 ಇದೆಯೋ ಹಾಗೆ ಈ ಯಾವುದೋ ಒಂದು ಎಕ್ಸ್ ಆರ್ಗ್ಯಾನಿಸಮಲ್ಲಿ 2 ಕ್ರೋಮೋಸೋಮ್ ಅಂತ ಅಂದ್ಕೊಳ್ಳಿ, ಇರೋದೇ 2 ಕ್ರೋಮೋಸೋಮ್. ಕ್ರೋಮೋಸೋಮ್ಸಿನ ಮೇಲೆ ಯು ನೋ ದಟ್ ಆನ್ ಕ್ರೋಮೋಸೋಮ್ ಎಟ್ ಸಮ್ ಸ್ಪೆಸಿಫಿಕ್ ಪಾಯಿಂಟ್ ಜೀನ್ಸ್ ಆರ್ ಪ್ರೆಸೆಂಟ್. ದ ಪಾಯಿಂಟ್ ವೇರ್ ಜೀನ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಕ್ರೋಮೋಸೋಮ್ ಈಸ್ ಸೆಟ್ ಟು ಬಿ ವಾಟ್ ಯು ಕಾಲ್ ದಟ್ ಪಾಯಿಂಟ್. ಎಸ್, ಇಟ್ ಈಸ್ ಲೋಕಸ್. ಲೋಕಸ್ ಅಂತ ಕರೀತೀರಾ? ಸೆ ಈ ಲೋಕಸ್ಸಲ್ಲಿ, ಇನ್ ದಿಸ್ ಲೋಕಸ್, ಜೀನ್ ಫಾರ್ ಟಾಲ್ನೆಸ್ ಈಸ್ ಪ್ರೆಸೆಂಟ್. ಕ್ಯಾಪಿಟಲ್ ಟಿಯನ್ನು ತೋರಿಸಿದ್ದೀನಿ, ಈಸಿ ಆಗಲಿ ಅಂತ ಗೊತ್ತಿರೋ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸೇಮ್ ಮತ್ತೊಂದು ಪೇರೆಂಟಲ್ಲಿ ಇದನ್ನು ನೀವು ಮೇಲ್ ಅಂತ ಕನ್ಸಿಡರ್ ಮಾಡಿದರೆ, ದಿಸ್ ಈಸ್ ಫೀಮೇಲ್ ಪೇರೆಂಟ್. ಸೇಮ್ ಕ್ರೋಮೋಸೋಮಲ್ಲಿ ಕ್ರೋಮೋಸೋಮ್ ನಂಬರ್ 2, ದಿಸ್ ಈಸ್ ಕ್ರೋಮೋಸೋಮ್ ನಂಬರ್ 1, ದಿಸ್ ಈಸ್ ಕ್ರೋಮೋಸೋಮ್ ನಂಬರ್ 1, ಕ್ರೋಮೋಸೋಮ್ ನಂಬರ್ 2 ಅಂದ್ಕೊಂಡ್ರೆ, ಸೇಮ್ ಕ್ರೋಮೋಸೋಮಲ್ಲಿ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಜೀನ್ ಫಾರ್ ಹೈಟ್. ಸೊ ಸೇಮ್ ಲೋಕಸಲ್ಲಿ ಆನ್ ಕ್ರೋಮೋಸೋಮ್ ಜೀನ್ಸ್ ಆರ್ ಪ್ರೆಸೆಂಟ್ ಫಾರ್ ಅ ಸ್ಪೆಸಿಫಿಕ್ ಕ್ಯಾರೆಕ್ಟರ್. ಡ್ಯೂರಿಂಗ್ ಗ್ಯಾಮೇಟ್ ಫಾರ್ಮೇಷನ್, ಮೇಲಿಂದ ಸ್ಪರ್ಮ್ಸ್ ಅಥವಾ ಪೋಲನ್ ಗ್ರೈನ್, ಫೀಮೇಲಿಂದ ಎಗ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದರೆ, 2 ಕ್ರೋಮೋಸೋಮ್ಸ್ ಇದೆ. ಕ್ರೋಮೋಸೋಮ್ಸಲ್ಲಿ ಗ್ಯಾಮೇಟ್ ಆಗಬೇಕಾದ್ರೆ ದ ಗ್ಯಾಮೇಟ್ಸ್ ಲೈಕ್ ದಿಸ್, ಕಲರ್ ಚೇಂಜ್ ಮಾಡಿದ್ದೀನಿ ನಾನು. ಕ್ರೋಮೋಸೋಮ್ಗಳು ಸೆಪರೇಟ್ ಆಗಬೇಕು ಡ್ಯೂರಿಂಗ್ ಗ್ಯಾಮೇಟ್ ಫಾರ್ಮೇಷನ್, ಸೋ ದಟ್ ದೇ ಗಾಟ್ ಎನ್ ನಂಬರ್. ಇರೋದೇ 2 ಕ್ರೋಮೋಸೋಮ್ ಆಗಿತ್ತು, 2 ಕ್ರೋಮೋಸೋಮಲ್ಲಿ ದೇ ಗ್ಯಾಮೇಟ್ಗಳಿಗೆ ಒಂದೊಂದು ಕ್ರೋಮೋಸೋಮ್ ರಿಸೀವ್ ಆಯಿತು ಅಂತ ಅಂದ್ಕೊಳ್ಳಿ. ಹಿಯರ್ ಆಲ್ಸೋ ಗ್ಯಾಮೇಟಲ್ಲಿ ಕಲರನ್ನು ಚೇಂಜ್ ಮಾಡಿದ್ದೀನಿ ಮೇಲ್ ಫೀಮೇಲ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ. ಸೊ ಗ್ಯಾಮೇಟ್ಸ್ ಫಾರ್ಮ್ ಆಗಿದೆ. ದೆನ್ ಇಂಡಿವಿಜುವಲ್ ಬರಬೇಕು F1. ಸೇ ಇದನ್ನು ಕ್ರಾಸ್ ಅಂತ ಅಂದ್ಕೊಳ್ಳಿ, ಕ್ರಾಸ್ ಮಾಡಿದಾಗ ಒಂದು ಇಂಡಿವಿಜುವಲ್ ಬಂತು ಲೈಕ್ ದಿಸ್. ಒಂದರಲ್ಲಿ ಕ್ಯಾಪಿಟಲ್ ಟಿ, ಇನ್ನೊಂದರಲ್ಲಿ ಸ್ಮಾಲ್ ಟಿ. ಕ್ಲಿಯರ್? ಈ ಕಾನ್ಸೆಪ್ಟ್ ಬರೆದಿರೋದು ಯಾಕೆ ಅಂದರೆ,
ಅವರ ಥಿಯರಿ ಇಷ್ಟೇ. ಮೆಂಡೆಲ್ ಹೇಳಿರೋ ಹಾಗೆ ಜೀನ್ಸ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕಾಲ್ಡ್ ಲೋಕಸ್ ಜೀನ್ಸ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋದು ಹೌದು, ಆದರೆ ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸ್ಗೆ ಟ್ರಾನ್ಸ್ಫರ್ ಆಗೋದು ನಾಟ್ ಓನ್ಲಿ ದ ಜೀನ್ಸ್. ರೀಸನ್ ಇಷ್ಟೇ, ಡಿಪ್ಲಾಯ್ಡ್ ಕಂಡೀಷನಲ್ಲಿ ಕ್ರೋಮೋಸೋಮ್ ಆಸ್ ವೆಲ್ ಆಸ್ ಜೀನ್ಸ್ ಅಂತ ಅಂದ್ಕೊಳ್ಳಿ, ಕ್ರೋಮೋಸೋಮ್ ಆಸ್ ವೆಲ್ ಆಸ್ ಜೀನ್ಸ್ ಅಕ್ಕರ್ಸ್ ಇನ್ ಪೇರ್, ಪೇರಲ್ಲಿ ಡಿಪ್ಲಾಯ್ಡ್ ಅಂದಮೇಲೆ ಪೇರಲ್ಲಿ ಇರಬೇಕು, ಅಲೀಲ್ಸ್ ಅಂತ ಕರಿತಾ ಇದ್ದೀವಿ. ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ದ ಜೀನ್ಸ್ ಅಥವಾ ದ ಕ್ರೋಮೋಸೋಮ್ಸ್ ದೇ ಗೆಟ್ ಸೆಪರೇಟ್. ಕ್ರೋಮೋಸೋಮ್ ಸೆಪರೇಟ್ ಆದರೆ ತಾನೇ ಅದರ ಮೇಲೆ ಇರುವಂಥ ಜೀನ್ ಸೆಪರೇಟ್ ಆಗೋದು, ಜೀನ್ ಒಂದೇ ಸೆಪರೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಗ್ಯಾಮೀಟಲ್ಲಿ, ಹ್ಯೂಮನಲ್ಲಿ ಗ್ಯಾಮೀಟಲ್ಲಿ 23 ಕ್ರೋಮೋಸೋಮ್ ಇದೆ ಅಂತ ಹೇಳ್ತೀವಿ. 23 ಕ್ರೋಮೋಸೋಮ್ ಇದ್ದರೆ ಮಾತ್ರ ರೆಸ್ಪೆಕ್ಟಿವ್ ಕ್ರೋಮೋಸೋಮಲ್ಲಿರುವಂಥ ಜೀನ್ಸ್ ಕೂಡ ಸೆಪರೇಟ್ ಆಗಿರುತ್ತೆ. ಕ್ರೋಮೋಸೋಮ್ಸೇ ಸೆಪರೇಟ್ ಆಗದೇ ಇದ್ದಿದ್ರೆ, ಇಫ್ ದೆರ್ ಇಸ್ ನೋ ಸೆಪರೇಷನ್ ಆಫ್ ಕ್ರೋಮೋಸೋಮ್, ನೋ ಸೆಪರೇಷನ್ ಆಫ್ ಜೀನ್ ಆಲ್ಸೋ. ಸೊ ಅದರಿಂದ ಗ್ಯಾಮೀಟ್ ಫಾರ್ಮೇಷನಲ್ಲಿ ಸೆಪರೇಟ್ ಆಗೋದು ನಾಟ್ ಓನ್ಲಿ ಜೀನ್ಸ್, ಇಟ್ ಈಸ್ ಕ್ರೋಮೋಸೋಮ್. ಡಿಪ್ಲಾಯ್ಡ್ ಕಂಡೀಷನಲ್ಲಿ ಫರ್ಟಿಲೈಸೇಷನ್ ಆದಾಗ ಮತ್ತೆ ಡಿಪ್ಲಾಯ್ಡ್ ಕಂಡೀಷನ್ ಬರುತ್ತೆ, ಕ್ರೋಮೋಸೋಮ್ ಕೂಡ ಪೇರಲ್ಲಿರುತ್ತೆ, ಜೀನ್ಸ್ ಕೂಡ ಪೇರಲ್ಲಿರುತ್ತೆ. ಇವರ ಸಮ್ಮರಿ ಇಷ್ಟೇ ಕ್ರೋಮೋಸೋಮಲ್ ಥಿಯರಿ. ಇದು ಮೆಂಡೆಲ್ ಹೇಳಿರೋ ಹಾಗೆ ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ವಾಟ್ ಎವರ್ ಇಟ್ ಮೇ ಬಿ, ಜೀನ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದ ಅವನು. ಫ್ಯಾಕ್ಟರ್ ಸೆಪರೇಷನ್ ಆಗುತ್ತೆ, ಜೀನ್ ಸೆಪರೇಷನ್ ಆಗುತ್ತೆ ಅಂತ ಎಲ್ಲೂ ಕ್ರೋಮೋಸೋಮಿನ ಬಗ್ಗೆ ಹೇಳಲಿಲ್ಲ. ಸೊ ಈ ಕಾನ್ಸೆಪ್ಟ್ ಇದೆಯಲ್ಲ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್, ಇಟ್ ವಾಸ್ ಗೀವನ್ ಬೈ ಆಕ್ಚುವಲಿ ಟು ಸೈಂಟಿಸ್ಟ್, ಎಸ್ಪೆಷಲಿ ಟು ಜೆನೆಟಿಸಿಸ್ಟ್. ಒಬ್ಬ ವಾಲ್ಟರ್ ಸುಟಾನ್, ಹಾಗೆ ಇನ್ನೊಬ್ರು ಥಿಯೋಡರ್ ಬೋವೇರಿ. ವಾಲ್ಟರ್ ಸುಟಾನ್ ಮತ್ತು ಥಿಯೋಡರ್ ಬೋವೇರಿ ಇವರ ಎಕ್ಸ್ಪ್ಲನೇಷನ್ ಇಷ್ಟೆ, ಬಿಹೇವಿಯರ್ ಆಫ್ ಜೀನ್ ಏನು ಮೆಂಡೆಲ್ ಕೊಟ್ಟಿದ್ನೋ ದಟ್ ಬಿಹೇವಿಯರ್ ಆಫ್ ಜೀನ್ ಪ್ಯಾರಲಲ್ ಟು ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್. ಜೀನ್ಸ್ ಸೆಪರೇಟ್ ಆಗ್ತಾ ಇದೆ ಅಂತಂದರೆ ಕ್ರೋಮೋಸೋಮ್ ಕೂಡ ಸೆಪರೇಷನ್ ಆಗಲೇಬೇಕು, ಬಿಕಾಸ್ ಜೀನ್ಸ್ ಆರ್ ರಿಸೈಡಿಂಗ್ ಆನ್ ಕ್ರೋಮೋಸೋಮ್ಸ್. ಸೊ ಆದ್ದರಿಂದ ಇವ್ರು ಹೇಳೋ ಸಮ್ಮರಿ ಏನು, ಇವರ ಅಸಂಪ್ಷನ್ಸ್ ಏನು, ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸಲ್ಲಿ ಕ್ರೋಮೋಸೋಮ್ ಆಸ್ ವೆಲ್ ಆಸ್ ಜೀನ್ಸ್ ಅಕ್ಕರ್ಸ್ ಇನ್ ಪೇರ್. ಗ್ಯಾಮೀಟ್ ಫಾರ್ಮೇಷನ್ ಆಗಬೇಕಾದ್ರೆ ಕ್ರೋಮೋಸೋಮ್ ಸೆಪರೇಷನ್ ಆಗುತ್ತೆ ಅಲಾಂಗ್ ವಿತ್ ದ ಜೀನ್ ಇಟ್ ಕ್ಯಾರಿ. ಸೊ ಜೀನ್ಸ್ ಕೂಡ ಸೆಪರೇಷನ್ ಆಗುತ್ತೆ, ಕ್ರೋಮೋಸೋಮ್ ಕೂಡ ಸೆಪರೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಆದಾಗ ಮತ್ತೆ ಝೈಗೋಟ್ ಫಾರ್ಮ್ ಆದಾಗ ಕ್ರೋಮೋಸೋಮ್ಸ್ ಯೂನಿಯನ್ ಆಯಿತು ಅಲಾಂಗ್ ವಿತ್ ದ ಜೀನ್ಸ್ ದೇ ಕ್ಯಾರಿ. ಸೊ ಡಿಪ್ಲಾಯ್ಡ್ ಕಂಡೀಷನಲ್ಲಿ ಫರ್ಟಿಲೈಸೇಷನ್ ಆದಾಗ ಡಿಪ್ಲಾಯ್ಡ್ ಕಂಡೀಷನ್ ಆಫ್ ಕ್ರೋಮೋಸೋಮ್ ಆಸ್ ವೆಲ್ ಆಸ್ ಡಿಪ್ಲಾಯ್ಡ್ ಕಂಡೀಷನ್ ಆಫ್ ಜೀನ್ಸ್ ಮೈಂಟೈನ್ ಆಗುತ್ತೆ. ಹೆನ್ಸ್ ಇಂಡಿಪೆಂಡೆಂಟ್ಲಿ ಎಸಾಲ್ಟ್ ಆಗೋದು ಡೈ ಹೈಬ್ರಿಡಲ್ಲಿ, ಮೊನೋಹೈಬ್ರಿಡ್ ಕ್ರಾಸಲ್ಲಿ ಸೆಗ್ರಿಗೇಷನ್ ಆಗೋದು. ಆ್ಯಸ್ ಮೆಂಡೆಲ್ ಎಕ್ಸ್ಪ್ಲೈನ್ ಮಾಡಿದಾಗೆ ಇಟ್ ಈಸ್ ನಾಟ್ ಸಿಂಪ್ಲಿ ದಿ ಜೀನ್, ಇಟ್ ಈಸ್ ಕ್ರೋಮೋಸೋಮ್. ಹೆನ್ಸ್ ಕ್ರೋಮೋಸೋಮನ್ನು ಏನು ಇವ್ರು ಹೇಳ್ತಾರೆ, ಮೆಂಡೆಲ್ ಹೇಳಿರುವಂಥ ಎಲ್ಲ ಕಾನ್ಸೆಪ್ಟ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ಜೀನ್ಸ್, ಇಟ್ ಈಸ್ ರಿಲೇಟೆಡ್ ಟು ದಿ ಕ್ರೋಮೋಸೋಮ್ ಅನ್ನೋದನ್ನು ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ನೇಮ್ ಆಫ್ ದಿ ಡಿಸ್ಕವರರ್ಸನ್ನು ಮೆನ್ಷನ್ ಮಾಡಿ, ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ ಸಿಮಿಲರ್ ಟು ಅಥವಾ ಪ್ಯಾರಲಲ್ ಟು ದ ಬಿಹೇವಿಯರ್ ಆಫ್ ಜೀನ್ಸ್ ಅದನ್ನು ಮೆನ್ಷನ್ ಮಾಡಿ. ಅಸಂಪ್ಷನ್ಸ್ ಏನೇನಿತ್ತು, ಜೀನ್ಸ್ ಆಸ್ ವೆಲ್ ಆಸ್ ಕ್ರೋಮೋಸೋಮ್ಸ್ ಡಿಪ್ಲಾಯ್ಡ್ ಕಂಡೀಷನಲ್ಲಿ ಪೇರಲಿರುತ್ತೆ, ಕ್ರೋಮೋಸೋಮಿನ ಸ್ಪೆಸಿಫಿಕ್ ಲೋಕಸಲ್ಲಿ ಜೀನ್ಸ್ ರಿಸೈಡ್ ಆಗಿರುತ್ತೆ, ಗ್ಯಾಮೀಟ್ ಫಾರ್ಮೇಷನ್ ಆಗಬೇಕಾದ್ರೆ ಕ್ರೋಮೋಸೋಮ್ ಆಸ್ ವೆಲ್ ಆಸ್ ದ ಜೀನ್ ಇಟ್ ಕ್ಯಾರಿ ಸೆಪರೇಟ್ ಆಗುತ್ತೆ, ಮತ್ತೆ ಫರ್ಟಿಲೈಸೇಷನ್ ಆದಾಗ ಕ್ರೋಮೋಸೋಮ್ ಆ್ಯಂಡ್ ದ ಜೀನ್ ಗೆಟ್ ಪೇರ್ಡ್. ಸೊ ಇಟ್ ಈಸ್ ದ ಕ್ರೋಮೋಸೋಮ್ ವಿಚ್ ಸೆಗ್ರಿಗೇಟ್ ವಿಚ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ ನಾಟ್ ಓನ್ಲಿ ದಿ ಜೀನ್ಸ್ ಅನ್ನೋದು ಈ ಥಿಯರಿಯಲ್ಲಿ ಇರುವಂಥದ್ದು. ಸೊ ಇಷ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಯಾವುದೇ ಡಯಾಗ್ರಾಮನ್ನು ಬರೆಯೋ ನೆಸೆಸಿಟಿ ಇಲ್ಲ, ಜಸ್ಟ್ ಸೆಂಟೆನ್ಸ್ ಫಾರ್ಮ್ಯಾಟಲ್ಲಿ ಇದಿಷ್ಟು ಕಾನ್ಸೆಪ್ಟನ್ನು ಇಷ್ಟು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿ. ಮ್ಯಾಕ್ಸಿಮಮ್ ಆಫ್ 2 to 3 ಮಾರ್ಕ್ ಅಪಿಯರ್ ಆಗ್ಬೋದು ಕಾನ್ಸೆಪ್ಟು. ನೇಮ್ ಆಫ್ ದ ಡಿಸ್ಕವರರ್ಸ್ ಆ್ಯಂಡ್ ಅವರ ಅಸಂಪ್ಷನ್ಸ್ ಏನಿತ್ತು ಅನ್ನೋದನ್ನು ಹೇಳ್ಕೊಂಡು ಹೋಗಿ.
ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ ಇವರ ಈ ಥಿಯರಿ ಯಾಕೆ ಸಕ್ಸಸ್ ಆಯಿತು ಅಂದರೆ ಸಿಂಪ್ಲಿ ದಿ ಇಟ್ ಈಸ್ ನಾಟ್ ಅಸಂಪ್ಷನ್. ಇವರು ದೇ ಗೇವ್ ಫಿಸಿಕಲ್ ಪ್ರೂಫ್ ಜೀನ್ಸಿನ ಬಗ್ಗೆ, ಕ್ರೋಮೋಸೋಮ್ ಸೆಪರೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ದೇ ಹ್ಯಾವ್ ಗಿವನ್ ಫಿಸಿಕಲ್ ಪ್ರೂಫ್ ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ಅನದರ್ ಸೈಂಟಿಸ್ಟ್. ಅವರು ಫಿಸಿಕಲ್ ಪ್ರೂಫನ್ನು ಇವರಿಗೆ ಒದಗಿಸ್ಕೊಡ್ತಾರೆ. ಸುಟಾನ್ ಮತ್ತು ಬೊವೇರಿಗೆ ಇನ್ನೊಬ್ಬ ಸೈಂಟಿಸ್ಟ್ ಏನು ಕರಿತೀವಿ, ದಟ್ ಪರ್ಸನ್ ಗೀವ್ಸ್ ಆ್ಯಕ್ಚುವಲಿ ಎ ಹೆಲ್ಪ್ ಟು ದೋಸ್ ಟೂ ಸೈಂಟಿಸ್ಟ್ ದಟ್ ಈಸ್ ನೇಮ್ಡ್ ಆಸ್ ಥಾಮಸ್ ಹಂಟ್ ಮಾರ್ಗನ್. ಟಿ ಹೆಚ್ ಮಾರ್ಗನ್ ಅಂತ ಏನು ಹೇಳ್ತೀವಿ, ಥಾಮಸ್ ಹಂಟ್ ಮಾರ್ಗನ್. ಹೀ ಗೇವ್ ಫಿಸಿಕಲ್ ಪ್ರೂಫ್ ಟು ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಹೇಗೆ ಕೊಟ್ಟರು ಎಕ್ಸ್ಪೆರಿಮೆಂಟನ್ನು? ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ ಥಾಮಸ್ ಹಂಟ್ ಮಾರ್ಗನ್ ಹೀ ಯೂಸ್ಡ್ ಅನ್ ಇನ್ಸೆಕ್ಟ್ ನೇಮ್ಡ್ ಆಸ್ ಡ್ರೋಸೋಫಿಲಾ. ಡ್ರೋಸೋಫಿಲಾ ಕಾಮನ್ಲಿ ನೇಮ್ಡ್ ಆಸ್ ಫ್ರೂಟ್ ಫ್ಲೈ. ಸಾಮಾನ್ಯವಾಗಿ ಈ ಹಣ್ಣು ಕೊಳಿತಾ ಇದ್ದಾಗ ಆ ಹಣ್ಣಿನ ಮೇಲುಗಡೆ ಎಲ್ಲ ಹಾರಾಡ್ತಾ ಇರುತ್ತೆ ನೋಡಿ, ಚಿಕ್ಕ ಸೈಜಿನ ಇನ್ಸೆಕ್ಟ್ ನಮ್ಮ ಐ ಹತ್ರನೇ ಬರ್ತಾ ಇರುತ್ತೆ. ದಟ್ ಈಸ್ ಫ್ರೂಟ್ ಫ್ಲೈ, ದಟ್ ಈಸ್ ಡ್ರೋಸೋಫಿಲಾ ಅಂತ ಕರಿತೀವಿ. ಈ ಡ್ರೋಸೋಫಿಲಾವನ್ನು ಯೂಸ್ ಮಾಡಿಕೊಂಡ್ರು. ಈ ಡ್ರೋಸೋಫಿಲಾ ಎಲ್ಲ ಜೆನೆಟಿಕ್ ಸ್ಟಡೀಸ್ಗೆ ಎಕ್ಸಲೆಂಟ್ ಆದ ಆರ್ಗ್ಯಾನಿಸಮ್. ದಟ್ಸ್ ವೈ ಈ ದ ಡ್ರೋಸೋಫಿಲಾ ಏನಿದೆ ಇದನ್ನು ಸಿಂಡ್ರೆಲ್ಲಾ ಅಂತ ಕರೀತಾರೆ, ಸಿಂಡ್ರೆಲ್ಲಾ ಆಫ್ ಜೆನೆಟಿಕ್ಸ್ ಅಂತ. ಏನು ಅಡ್ವಾಂಟೇಜ್, ವೈ ವಿ ಹ್ಯಾವ್ ಟು ಯೂಸ್ ದಿಸ್ ಡ್ರೋಸೋಫಿಲಾ? ಅಡ್ವಾಂಟೇಜ್ ಇದೆ, ಇದರ ಮೇಲೆ ಕ್ವಶನ್ ಅಪಿಯರ್ ಆಗುತ್ತೆ ನಿಮಗೆ. ವೈ ಡ್ರೋಸೋಫಿಲಾ ಈಸ್ ಯೂಸ್ಡ್ ಇನ್ ಜೆನೆಟಿಕ್ಸ್, ಜೆನೆಟಿಕಲ್ ಸ್ಟಡೀಸ್ಗೆ ಡ್ರೋಸೋಫಿಲಾವನ್ನೇ ಯಾಕೆ ಯೂಸ್ ಮಾಡ್ಕೋಬೇಕು ಅಂತ ರೀಸನ್ ನಾಲ್ಕೈದು ಬೆಟರ್ ರೀಸನ್ಸ್ ಕೊಡ್ಬೋದು. ನೋಡಿ, ನಮ್ಮ ಒಬ್ಬ ಸೈಂಟಿಸ್ಟಿನ ಎಕ್ಸ್ಪೆರಿಮೆಂಟ್ ಹೇಗಿರಬೇಕಪ್ಪ ಅಂದರೆ ಆ ಎಕ್ಸ್ಪೆರಿಮೆಂಟೇಷನ್ಲಿ ಅಕ್ಯುರೇಸಿ ಇರಬೇಕು, ವೈಡ್ ವೆರೈಟಿ ಆಫ್ ಚೇಂಜಸ್ಗಳಿಗೆ ಅದು ಎಕ್ಸ್ಪೋಸ್ ಆಗಬೇಕು, ರಿಸಲ್ಟ್ ಕ್ವಿಕ್ ಆಗಿ ಸಿಗಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಎಕ್ಸ್ಪೆರಿಮೆಂಟಲ್ಲಿ ಡ್ರೋಸೋಫಿಲಾವನ್ನು ಜೆನೆಟಿಕ್ಸ್ಗೆ ತಗೊಳ್ಳುವಂಥ ಪರ್ಪಸ್ ಏನಪ್ಪ ಅಂದರೆ, ಒಂದು ಅಡ್ವಾಂಟೇಜ್ ಇಟ್ ಕ್ಯಾನ್ ಬಿ ಕಲ್ಚರ್ಡ್ ಇನ್ ಸಿಂಥೆಟಿಕ್ ಮೀಡಿಯಾಸ್. ನೀವು ಯಾವ ಮೀಡಿಯಾ ಕೊಟ್ಟರೂ ಗ್ರೋ ಆಗುತ್ತೆ, ನೀವು ಹಣ್ಣನ್ನೇ ಕೊಡಬೇಕಂತಿಲ್ಲ. ಆರ್ಟಿಫಿಷಿಯಲಿ ಅಗಾರ್ ಅಗಾರ್ ಅಂತ ಬರುತ್ತೆ, ಆ ಅಗಾರ್ ಅಗಾರನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕಲ್ಚರ್ ದ ಡ್ರೋಸೋಫಿಲಾ. ಸೊ ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಯು ಕ್ಯಾನ್ ಗ್ರೋ ದಿ ಡ್ರೋಸೋಫಿಲಾ. ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ ಡ್ರೋಸೋಫಿಲಾದ್ದು ಅಂತಂದರೆ, ಸಿಂಗಲ್ ಮೇಟಿಂಗ್ ಪ್ರೊಡ್ಯೂಸ್ ಮೆನಿ ಫ್ಲೈಸ್. ಒಂದು ಸಲ ರೀಪ್ರೊಡಕ್ಷನ್ ಆದರೆ ಲಾರ್ಜ್ ನಂಬರಲ್ಲಿ ಆಫ್ ಸ್ಪ್ರಿಂಗ್ಸ್ ಬರುತ್ತೆ. ಸೊ ಒಮ್ಮೆ ಗ್ರೋ ಮಾಡಿದ್ರೆ ವಿಲ್ ಗೆಟ್ ಪ್ಲೆಂಟಿ ಆಫ್ ಆರ್ಗ್ಯಾನಿಸಮ್ಸ್. ದಟ್ ಈಸ್ ಅಡ್ವಾಂಟೇಜ್. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಶಾರ್ಟ್ ಲೈಫ್ ಸ್ಪ್ಯಾನ್. ನಾನು ಇದನ್ನೇ ಹೇಳಿದೆ, ನೀವು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಬೇಕು ಅಂತಾದರೆ, ಒಂದು ಆರ್ಗ್ಯಾನಿಸಮ್ನ ಮೇಲೆ ಒಂದು ಡ್ರಗ್ಗನ್ನು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತೀರಿ ಅಂತಂದರೆ, ಅದು ತನ್ನ ಫಿಸಿಯಾಲಜಿ ತನ್ನ ಕಂಪ್ಲೀಟ್ ಲೈಫ್ ಸೈಕಲ್ ಮುಗಿಸೋವರೆಗೂ ನಮಗೆ ರಿಸಲ್ಟ್ ಸಿಗೋದಿಲ್ಲ. ಲೈಫ್ ಸೈಕಲ್ ಲೆಂದಿ ಇದ್ದಷ್ಟು ರಿಸಲ್ಟ್ ಸಿಕ್ಕೋದು ಲೇಟ್ ಆಗ್ತಾ ಹೋಗುತ್ತೆ, ಅಕ್ಯುರೇಸಿ ಬರೋದು ಲೇಟ್ ಆಗುತ್ತೆ. ಇಲ್ಲಿ ಇಟ್ಸ್ ವೆರಿ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್. ಎಷ್ಟಪ್ಪ ವೆರಿ ಶಾರ್ಟ್? ಇಟ್ಸ್ ಸಿಂಪ್ಲಿ 2 weeks. 2 ವಾರಕ್ಕೆ ತನ್ನ ಲೈಫ್ ಸೈಕಲ್ ಮುಗಿಸ್ಬಿಡುತ್ತೆ. ನೀವೇನಾದರೂ ಸ್ಟಡಿ ಮಾಡಬೇಕು, ಎಕ್ಸ್ಪೆರಿಮೆಂಟರಿ ಪ್ರೂವ್ ಮಾಡಬೇಕು ಅಂದರೆ, ಆ ಇನ್ ವೇರಿಯೇಷನ್ಸನ್ನು ಇದರ ಬಾಡಿಗೆ ಇಂಟ್ರಡ್ಯೂಸ್ ಮಾಡಿದರೆ 2 ವಾರದಲ್ಲಿ ಒಂದು ರಿಸಲ್ಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ವೆರಿ ಶಾರ್ಟ್ ಲೈಫ್ ಸ್ಪ್ಯಾನ್ ಆಫ್ 2 weeks ಇದೆ. ಇನ್ನೊಂದು ಕ್ಲಿಯರ್ ಕಟ್ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ಕೆಲವೊಂದು ವೇರಿಯೇಷನ್ಸು ಮೇಲ್ಸಲ್ಲಿ ಕಾಮನ್ ಆಗಿ ಪಾಸ್ ಆಗುತ್ತೆ, ಕೆಲವೊಂದು ಫೀಮೇಲ್ಸಲ್ಲಿ, ಕೆಲವೊಂದು ಫೀಮೇಲ್ ಟು ಮೇಲ್ ಟ್ರಾನ್ಸ್ಫರ್ ಆಗುತ್ತೆ. ಲೈಕ್ ದ್ಯಾಟ್ ಯಾವ ವೇರಿಯೇಷನ್ ಯಾರಲ್ಲಿ ಹೇಗೆ ಎಕ್ಸ್ಪೋಸ್ ಆಗ್ತಿದೆ ಅನ್ನೋದನ್ನು ನೀವು ಆರಾಮಾಗಿ ನೋಡ್ಬೋದು ವಿಥೌಟ್ ಎನ್ ಎಕ್ಸ್ಟ್ರಾಡಿನರಿ ಮೈಕ್ರೋಸ್ಕೋಪ್. ಜಸ್ಟ್ ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸನ್ನು ಯು ಕ್ಯಾನ್ ಅಬ್ಸರ್ವ್. ಇಟ್ ಈಸ್ ಕ್ವೈಟ್ ಅಡ್ವಾಂಟೇಜಿಯಸ್. ಸೊ ಇದ್ರ ಜೊತೆಗೆ ಈ 4
ಮೇನ್ ಸಿಗ್ನಿಫಿಕೆನ್ಸ್ ಆದರೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂದರೆ ಎನಿ ಕೈಂಡ್ ಆಫ್ ವೇರಿಯೇಷನ್. ನಾನು ಇದನ್ನು ಇಲ್ಲೇ ಮೆನ್ಷನ್ ಮಾಡಿದೆ, ಯಾವುದೇ ವೇರಿಯೇಷನ್ಸನ್ನು ಸೇರಿಸಿದ್ರು, ಇಂಟ್ರಡ್ಯೂಸ್ ಮಾಡಿದರು, ಲೋ ಪವರ್ ಮೈಕ್ರೋಸ್ಕೋಪಲ್ಲಿ ಯು ಕ್ಯಾನ್ ಸಿ. ಯಾವುದೇ ಎಕ್ಸ್ಟ್ರಾಡಿನರಿ ಕಂಡೀಷನ್ಸ್ ಬೇಡ. ಈ ಐದು ಅಡ್ವಾಂಟೇಜಸ್ ಫಾರ್ ಯೂಸಿಂಗ್ ಡ್ರೊಸೋಫಿಲಾ ಇನ್ ದ ಜೆನೆಟಿಕ್ಸ್. ಕ್ವಶನ್ ಟೂ ಅಥವಾ ತ್ರೀ ಮಾರ್ಕಲ್ಲಿ ಅಪಿಯರ್ ಆಗ್ಬೋದು, ವೈ ಡ್ರೊಸೋಫಿಲಾ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಜೆನೆಟಿಕಲ್ ಸ್ಟಡೀಸ್. ಆ ಐದು ಪಾಯಿಂಟ್ಗಳನ್ನು ನೀಟಾಗಿ ಮೆನ್ಷನ್ ಮಾಡಿ. ಒಂದು, ಯಾವ್ಯಾವ್ದನ್ನು ಮೆನ್ಷನ್ ಮಾಡ್ತೀರಿ? ಇಟ್ ಕ್ಯಾನ್ ಬಿ ಗ್ರೋನ್ ಇನ್ ಸಿಂಥೆಟಿಕ್ ಮೀಡಿಯಾ, ಯಾವ ಆರ್ಟಿಫಿಷಿಯಲ್ ಮೀಡಿಯಾದಲ್ಲಿ ಬೇಕಾದರೂ ಗ್ರೋ ಮಾಡ್ಬೋದು. ಸೆಕೆಂಡ್ ರೀಸನ್ನ ಏನು ಬರೀತೀರಿ? ಇಟ್ ಸಿಂಗಲ್ ಮೇಟಿಂಗ್ ಕುಡ್ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಫ್ಲೈಸ್. ಒಮ್ಮೆ ರಿಪ್ರೊಡಕ್ಷನ್ ಆದರೆ ಮೇಲ್ ಫೀಮೇಲ್ ಲಾಟ್ ಆಫ್ ಫ್ಲೈಸ್ ಒಪ್ಟೈನ್ ಆಗುತ್ತೆ. ಇನ್ನೊಂದು ಮೇನ್ ಅಡ್ವಾಂಟೇಜಸ್ ಏನು? ಸಿಂಗಲ್ ಮೇಟಿಂಗಿನ ಜೊತೆಗೆ ಶಾರ್ಟ್ ಲೈಫ್ ಸ್ಪ್ಯಾನ್, ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಆಫ್ ಸ್ಪ್ರಿಂಗ್ಸನ್ನು ಕೊಡೋದ್ರ ಜೊತೆಗೆ ಒಂದು ಇಂಟ್ರೊಡಕ್ಷನ್ ಆಫ್ ವೇರಿಯೇಷನ್ ಮಾಡಿದರೆ ನೀವು ವಿತ್ ಇನ್ ಟೂ ವೀಕ್ ಯು ವಿಲ್ ಗೆಟ್ ರಿಸಲ್ಟ್. ಶಾರ್ಟ್ ಲೈಫ್ ಸ್ಪ್ಯಾನ್ ಇದೆ. ಮೇಲ್ ಫೀಮೇಲ್ ಕ್ಲಿಯರ್ ಕಟ್ಟಾಗಿ ಅಬ್ಸರ್ವ್ ಮಾಡ್ಬೋದು. ವಾಟ್ ಎವರ್ ಕೈಂಡ್ ಆಫ್ ದ ವೇರಿಯೇಷನ್ ಯು ಇಂಟ್ರಡ್ಯೂಸ್ ಯು ಕ್ಯಾನ್ ಅಬ್ಸರ್ವ್ ಥ್ರೂ ಲೋ ಪವರ್ ಮೈಕ್ರೋಸ್ಕೋಪ್. ಸೊ ಇದು ಐದು, ವೈ ಡ್ರೊಸೋಫಿಲಾ ಇಸ್ ಯೂಸ್ಡ್ ಇನ್ ದ ಜೆನೆಟಿಕ್ಸ್ ಅನ್ನುವಂಥ ಕಾನ್ಸೆಪ್ಟ್. ಸೊ ಈ ಐದು ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ಈ ಅಡ್ವಾಂಟೇಜನ್ನು ಇಟ್ಕೊಂಡು ಥಾಮಸ್ ಹಂಟ್ ಮಾರ್ಗನ್, ಟಿ ಹೆಚ್ ಮಾರ್ಗನ್, ಹಿ ಪರ್ಫಾರ್ಮ್ಡ್ ವೆರೈಟೀಸ್ ಆಫ್ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟ್ ಪ್ರೂಫನ್ನು ಈ ಥಿಯೋಡರ್ ಬೊವೇರಿ ಮತ್ತು ವಾಲ್ಟರ್ ಸುಟಾನ್ಗೆ ಕೊಡ್ತಾನೆ. ಏನೇನು ಎಕ್ಸ್ಪೆರಿಮೆಂಟನ್ನು ಮಾಡ್ದ? ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ. ಅವನು ಮಾಡಿರುವಂಥ ಎಕ್ಸ್ಪೆರಿಮೆಂಟಲ್ಲಿ ಪೇರೆಂಟಲ್ಲಿ ಹಿ ಯೂಸ್ಡ್ ಆಸ್ ಐ ಸೆಡ್ ಡ್ರೊಸೋಫಿಲಾ. ಹೇಗೆ ಮೆಂಡಲ್ಲು ಪೀ ಪ್ಲ್ಯಾಂಟನ್ನು ತಗೊಂಡು ಹಾಗೆ ಇವನು ಡ್ರೊಸೋಫಿಲಾವನ್ನು ಯೂಸ್ ಮಾಡಿದ್ದು. ಡ್ರೊಸೋಫಿಲಾದಲ್ಲಿ ಫೀನೋ ಟೈಪನ್ನು ಅಬ್ಸರ್ವ್ ಮಾಡಿದರೆ ಹಿ ಸೆಲೆಕ್ಟೆಡ್ ಬ್ರೌನ್ ಬಾಡಿಡ್ ರೆಡ್ ಐಡ್ ಡೈ ಹೈಬ್ರಿಡ್ ಕ್ರಾಸ್ ಅನ್ನೋದು ಗೊತ್ತಾಗಬೇಕು ನಿಮಗೆ. ಎರಡು ಕ್ಯಾರೆಕ್ಟರ್ಲಿ ಡಿಫರೆನ್ಸ್ ಇದೆ. ಬ್ರೌನ್ ಬಾಡಿ ರೆಡ್ ಐಡ್ ಡ್ರೊಸೋಫಿಲಾ ಕ್ರಾಸ್ಡ್ ವಿತ್ ಯೆಲ್ಲೋ ಬಾಡಿ ವೈಟ್ ಐಡ್ ಡ್ರೊಸೋಫಿಲಾ. ಸೊ ಆಬ್ವಿಯಸ್ಲಿ ಬ್ರೌನ್ ರೆಡ್ ಡಾಮಿನೆಂಟ್, ಯೆಲ್ಲೋ ವೈಟ್ ಇಸ್ ರೆಸೆಸಿವ್. ಜೀನೋ ಟೈಪನ್ನು ಏನು ತಗೊಳ್ಬೋದು ಇದಕ್ಕೆ ಅಂದರೆ, ಬ್ರೌನ್ ಬಾಡಿಗೆ ಕ್ಯಾಪಿಟಲ್ ಬಿಯನ್ನು ತಗೊಳ್ಳೋಣ, ರೆಡ್ಡಿಗೆ ಕ್ಯಾಪಿಟಲ್ ಆರ್, ಯೆಲ್ಲೋಗೆ ಸ್ಮಾಲ್ ಬಿ ಆಯಿತು, ವೈಟಿಗೆ ಸ್ಮಾಲ್ ಆರ್ ಆಯಿತು. ಕ್ಲಿಯರ್? ಗ್ಯಾಮೀಟ್ಸ್, ಯು ನೋ ದಟ್. ಹೇಗೆ ಗ್ಯಾಮೀಟ್ ಬರೀಬೋದು ಅಂದರೆ, ಒಂದು ಕ್ಯಾಪಿಟಲ್ ಬಿ, ಒಂದು ಕ್ಯಾಪಿಟಲ್ ಆರ್, ಗ್ಯಾಮೀಟ್ ಸರ್ಕಲ್, ಡೈ ಹೈಬ್ರಿಡ್ ಆಗಿರೋದ್ರಿಂದ ಎರಡು ಸೇರಿ ಒಂದು ಗ್ಯಾಮೀಟ್ ತೋರಿಸಿದ್ದೀನಿ. ಸ್ಮಾಲ್ ಬಿ ಸ್ಮಾಲ್ ಆರ್ ಒಂದು ಗ್ಯಾಮೀಟ್, ಎಫ್ ಒನ್ ಇಂಡಿವಿಜುವಲ್ ಒಕ್ಟೈನ್ ಆಗಬೇಕು, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಅಫ್ಕೋರ್ಸ್ ದ ಕಲರ್ ಇಸ್ ಬ್ರೌನ್ ರೆಡ್. ಇಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ವೆನ್ ದಿಸ್ ಬ್ರೌನ್ ರೆಡ್ ಹೆಟೆರೋಸೈಗಸ್ ಏನಿತ್ತು, ಎಫ್ ಒನ್ ಆರ್ಗ್ಯಾನಿಸಮ್ ಇಸ್ ಸೆಲ್ಫ್ ಕ್ರಾಸ್ಡ್ ಲೈಕ್ ದಿಸ್, ಎಫ್ ಟೂದಲ್ಲಿ ಇದು ಡೈ ಹೈಬ್ರಿಡ್ ಆಗಿದ್ದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರೇಷ್ಯೋ ವಿಲ್ ಬಿ 9:3:3:1. ಬಟ್ ಸರ್ಪ್ರೈಸಿಂಗ್ಲಿ ಈ ಕ್ರಾಸಲ್ಲಿ 9:3:3:1 ರೇಷ್ಯೋ ಬರಲೇ ಇಲ್ಲ. ಇವನಿಗೆ ಈ ಕ್ರಾಸಲ್ಲಿ 98.7% ಏನಿದೆ, ದಟ್ ಆರ್ಗ್ಯಾನಿಸಮ್ಸ್ ಆರ್ ಪೇರೆಂಟ್ ಲೈಕ್ ಓನ್ಲಿ ಇದೆ. ಬ್ರೌನ್ ಬಾಡಿ ರೆಡ್ ಐ ಅಥವಾ ಯೆಲ್ಲೋ ಬಾಡಿ ವೈಟ್ ಐ. ಯೆಲ್ಲೋ ಜಸ್ಟ್ 1.3% ಮಾತ್ರ ಹಿ ಗಾಟ್ ರಿಕಾಂಬಿನೆಂಟ್. ಲಾಸ್ಟ್ ಸೆಷನನ್ನು ನೆನಪು ಮಾಡ್ಕೊಳ್ಳಿ, ಡೈ ಹೈಬ್ರಿಡ್ ಕ್ರಾಸಲ್ಲಿ 16 ಬಾಕ್ಸ್ಗಳು ಬಂದಿತ್ತು. 16 ಬಾಕ್ಸ್ಗಳಲ್ಲಿ ಫೀನೋ ಟೈಪ್ ತೊಗೊಂಡ್ರೆ 10 ಪೇರೆಂಟು 6 ರಿಕಾಂಬಿನೆಂಟ್ಸ್ ಇತ್ತು. ಜೀನೋ ಟೈಪನ್ನು ತೊಗೊಂಡ್ರೆ ಎರಡೇ ಎರಡು ಪೇರೆಂಟ್ ಥರ ಉಳಿದಿದ್ದು 14 ಕೂಡ ರಿಕಾಂಬಿನೆಂಟ್ಸ್ ಇತ್ತು.
But here, you need cross maadidre drosophila dalli 98.7 andre almost 99 hatra all are parent, just 1% ashtu matra recombinant. Yaake Mendel maadidaga pea plant alli varieties of lot of recombinants bandittu. Illi ide bartha hogutte eshte cross maadidru y annodakke eradu term anna helta nanu. Thomas Hunt Morgan nu ee ಎಕ್ಸ್ಪ್ಲನೇಷನ್ ಏನು ಕೊಡ್ತಾನೆ ಕ್ರಾಸಿಗೆ ಅಂತಂದರೆ, ವೈ ಹಿ ಅನೇಬಲ್ ಟು ಗೆಟ್ ದ ರಿಕಾಂಬಿನೆಂಟ್ಸ್, ಯಾಕೆ ಪೇರೆಂಟ್ ಈಸ್ 98.7 ಅಥವಾ 98.3, ವೈ ರಿಕಾಂಬಿನೆಂಟ್ ಈಸ್ ಜಸ್ಟ್ 1.3% ಅಂತಂದರೆ ಬಿಕಾಸ್ ಆಫ್ ರೀಸನ್ ಏನು ಕೊಡೋದವನು, ಲಿಂಕೇಜ್. ಲಿಂಕೇಜಿನ ಬಗ್ಗೆ ಹೇಳ್ತಾನೆ. ಏನು ವಾಟ್ ಈಸ್ ಲಿಂಕೇಜ್? ಲಿಂಕೇಜ್ ಅಂದರೆ ಅಸೋಸಿಯೇಷನ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮಿನ ಮೇಲೆ ಫಿಸಿಕಲ್ ಅಸೋಸಿಯೇಷನ್ ಆಫ್ ಜೀನ್ಸ್ಗೆ ಲಿಂಕೇಜ್ ಅಂತ ಕರೆಯೋದು. ಹೇಗೆ ಅಂದರೆ, ಈ ಒಂದು ಕ್ರೋಮೋಸೋಮಿನ ಮೇಲೆ ಪರ್ಟಿಕ್ಯುಲರ್ ಎಕ್ಸಾಂಪಲನ್ನೇ ನಾನು ಮತ್ತೆ ಹೇಳ್ತೀನಿ ನಿಮಗೆ. ಈ ಕ್ರೋಮೋಸೋಮಲ್ಲಿ ಬ್ರೌನ್ ಬಾಡಿಗೆ ಬೇಕಾಗುವಂಥ ಜೀನು ಇತ್ತು ಅಂತ ಅಂದ್ಕೊಳ್ಳಿ, ರೆಡ್ ಐಗೆ ಬೇಕಾಗುವಂಥ ಜೀನು ಇತ್ತು. ಒಂದೇ ಒಂದು ಕ್ರೋಮೋಸೋಮಲ್ಲಿ ನಾನು ಹೇಳ್ತಾ ಇರೋದು, ಇಫ್ ಜೀನ್ಸ್ ಫಾರ್ ಕ್ಯಾರೆಕ್ಟರ್ಸ್ ಅಕ್ಯುಮಿಲೇಟೆಡ್ ಆನ್ ದ ಸೇಮ್ ಕ್ರೋಮೋಸೋಮ್, ಏನಾಗ್ಬೋದು ಅವಾಗ, ಈ ಎರಡು ಜೀನ್ಗಳು ಇಫ್ ದೇ ಪ್ರೆಸೆಂಟ್ ವೆರಿ ಕ್ಲೋಸ್ಲಿ, ತುಂಬ ಹತ್ತಿರದಲ್ಲಿದ್ದರೆ, ವೆರಿ ನಿಯರ್, ಒಂದು ತಿಂಗ್ ನೆನ್ಪಿಟ್ಕೊಳ್ಳಿ, ವೆರಿ ನಿಯರ್ ಇದ್ದರೆ, ಆರ್ ಇಫ್ ದೇ ಲಿಂಕ್ ವೆರಿ ಟೈಟ್ಲಿ. ಜೀನ್ಸು ಕ್ರೋಮೋಸೋಮಿನ ಮೇಲೆ ತುಂಬ ಟೈಟಾಗಿ ಲಿಂಕ್ ಆಗಿದ್ರೆ, ಆರ್ ವೆರಿ ನಿಯರ್ ಇದ್ರೆ, ದೇ ಶೋ ಲೆಸ್ ರಿಕಾಂಬಿನೇಷನ್. ರಿಕಾಂಬಿನೇಷನ್ ಈಸ್ ವೆರಿ ವೆರಿ ಲೆಸ್. ಪೇರೆಂಟ್ ಟೈಪೇ ಬರ್ತಾ ಹೋಗುತ್ತೆ. ಇದರ ರಿವರ್ಸ್, ಇಫ್ ಜೀನ್ಸ್ ಆರ್ ಫಾರ್ ಅಪಾರ್ಟ್, ತುಂಬ ದೂರ ಇದ್ರೆ, ಆರ್ ಜೀನ್ಸ್ ಆರ್ ಲೂಸ್ಲಿ ಲಿಂಕ್ಡ್, ಕ್ರೋಮೋಸೋಮಿನ ಮೇಲೆ ಈ ಜೀನ್ಸ್ ಲೂಸ್ ಆಗಿ ಅಸೋಸಿಯೇಟ್ ಆಗಿದ್ರೆ, ಅಥವಾ ಎರಡೂ ಜೀನ್ಸ್ಗಳ ಮಧ್ಯೆ ದೂರ ಜಾಸ್ತಿ ಇದ್ರೆ, ದೆನ್ ವಿ ಫೈಂಡ್ ರಿಕಾಂಬಿನೇಷನ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಬ್ರೌನ್ ಬಾಡಿಡ್ ರೆಡ್ ಐಡ್ ಡ್ರೊಸೋಫಿಲಾವನ್ನು ಯೆಲ್ಲೋ ಬಾಡಿಡ್ ವೈಟ್ ಐಡ್ ಡ್ರೊಸೋಫಿಲಾದ ಜೊತೆಗೆ ಕ್ರಾಸ್ ಮಾಡ್ತಾನೆ. ಎಫ್ ಒನ್ನಲ್ಲಿ ಆ್ಯಸ್ ಯೂಶ್ವಲ್ ಹೆಟಿರೋಝೈಗಸ್ ಬ್ರೌನ್ ಬಾಡಿ ರೆಡ್ ಐಡೇ ಬಂತು. ಎಫ್ ಒನ್ನನ್ನು ಸೆಲ್ಫ್ ಕ್ರಾಸ್ ಮಾಡ್ದ, ಲೈಕ್ ಮೆಂಡಲ್ 9:3:3:1 ರೇಷ್ಯೋ ಬರಲಿಲ್ಲ. ಹಿ ಫೇಲ್ ಟು ಗೆಟ್ ದಟ್ ರೇಷ್ಯೋ. ವೈ? ಬಿಕಾಸ್ ಏನು ಜಸ್ಟಿಫೈ ಕೊಡ್ತಾನೆ ಅವನು ಅಂದರೆ, ಬ್ರೌನ್ ಮತ್ತು ರೆಡ್ ಬಾಡಿಯ ಕಲರ್, ಐನ ಕಲರ್ ಬೇಕಾಗುವಂಥ ಜೀನ್ಸು ಇಫ್ ಇಟ್ ಈಸ್ ಪ್ರೆಸೆಂಟ್ ಆನ್ ದಿ ಸೇಮ್ ಕ್ರೋಮೋಸೋಮ್. ನೆನಪಿರಲಿ, ಸೇಮ್ ಕ್ರೋಮೋಸೋಮ್ ಮೇಲೆ ಇರಲೇಬೇಕು ಅಂತಿಲ್ಲ. ಬಾಡಿಗೆ ಬೇಕಾಗುವಂಥ ಜೀನ್ಸ್ ಒಂದು ಕ್ರೋಮೋಸೋಮಲ್ಲಿ ಇರ್ಬೋದು, ಕ್ರೋಮೋಸೋಮ್ ನಂಬರ್ 1ನಲ್ಲಿ. ಐ ಕಲರಿಗೆ ಬೇಕಾಗುವಂಥ ಜೀನು ಕ್ರೋಮೋಸೋಮ್ ನಂಬರ್ 22ದಲ್ಲಿ ಇರ್ಬೋದು. ಇಫ್ ಬೋತ್ ದ ಜೀನ್ಸ್ ಪ್ರೆಸೆಂಟ್ ಆನ್ ದ ಸೇಮ್ ಕ್ರೋಮೋಸೋಮ್, ಆವಾಗ ಏನಾಗ್ಬೋದು ಅಂದರೆ, ಆ ಸಿಚುವೇಶನ್ ತಗೊಳ್ತಿದ್ದೀನಿ, ಇಫ್ ಬೋತ್ ದ ಜೀನ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಸೇಮ್ ಕ್ರೋಮೋಸೋಮ್ ದೆನ್ ಏನಾಗ್ಬೋದು, ಇಫ್ ದೋಸ್ ಟೂ ಜೀನ್ಸ್ ಆನ್ ಸೇಮ್ ಕ್ರೋಮೋಸೋಮ್, ಇಫ್ ದೇ ಪ್ರೆಸೆಂಟ್ ವೆರಿ ಕ್ಲೋಸರ್, ಇಫ್ ದೇ ಆರ್ ಬೌಂಡ್ ವೆರಿ ಟೈಟ್ಲಿ, ಕ್ರೋಮೋಸೋಮ್ಗೆ ಟೈಟ್ ಆಗಿ ಲಿಂಕ್ ಆಗಿದ್ರೆ, ದೆನ್ ರಿಕಾಂಬಿನೇಷನ್ ಈಸ್ ನಾಟ್ ಪಾಸಿಬಲ್. ಪೇರೆಂಟಿನ ಕ್ಯಾರೆಕ್ಟರ್ಸೇ ಬರೋದು, ಅಂದರೆ ನೀವು ಎಷ್ಟೇ ಕ್ರಾಸ್ ಮಾಡಿದರೂ ಇದೇ ಥರನೇ ಬರೋದು, ಹೀಗೆ ಬರುತ್ತೆ. ಸಪೋಸ್ ಇಫ್ ದೀಸ್ ಟೂ ಜೀನ್ಸ್ ವರ್ ಸೆಪ್ರೇಟ್, ಇಫ್ ದ ಜೀನ್ಸ್ ವರ್ ಪ್ರೆಸೆಂಟ್ ವೆರಿ ಲೂಸ್ಲಿ, ಹತ್ರ ಇದೆ ಬಟ್ ತುಂಬ ಲೂಸ್ ಆಗಿ ಪ್ರೆಸೆಂಟ್ ಇತ್ತು ಅಂತ ಆದರೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ರಿಕಾಂಬಿನೇಷನ್. ಸೊ ಇಷ್ಟನ್ನು ಹೇಳ್ತಾನೆ. ಸೊ ಅಲ್ಲಿ ಕ್ವಶನ್ಸ್ ಏನೇನು ಬರೋದು ನಿಮಗೆ, ಮಾರ್ಗನ್ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಬರಬಹುದು. ಏನೇನು ಬರೀಬೇಕು, ಬ್ರೌನ್ ಬಾಡಿ ರೆಡ್ ಐಡ್, ಯೆಲ್ಲೋ ಬಾಡಿ ವೈಟ್ ಐಡ್, ಎಕ್ಸ್ಪ್ಲೈನ್ ಮಾತ್ರ ಮಾಡಿ, ಕ್ರಾಸ್ ಬರೆಯೋ ನೆಸೆಸಿಟಿ ಇಲ್ಲ, ಅರ್ಥ ಆಗಲಿ ಅಂತ ನಾನು ಬರೆದಿದ್ದೀನಿ. ಜಸ್ಟ್ ಸೆಂಟೆನ್ಸ್ ಫಾರ್ಮಲ್ಲಿ ಬರೀರಿ.
ಕ್ರಾಸ್ ಮಾಡ್ತಾನೆ, ಎಫ್ ಒನ್ ಈ ಥರ ಬಂತು, ಸೆಲ್ಫ್ ಕ್ರಾಸ್ ಮಾಡಿದಾಗ ರೇಷಿಯೋ ಬಂದಿಲ್ಲ. ಏನು ಕನ್ಕ್ಲೂಷನ್ ಕೊಡ್ತಾನೆ ಅಂದರೆ, ವೆನ್ ಜೀನ್ಸ್ ಆರ್ ಟೈಟ್ಲಿ ಬೌಂಡ್ ಟು ಕ್ರೋಮೋಸೋಮ್ ದೆನ್ ದೇ ಶೋ ವೆರಿ ಲೆಸ್ ರಿಕಾಂಬಿನೇಷನ್, ಇಫ್ ದೇ ಪ್ರೆಸೆಂಟ್ ವೆರಿ ಲೂಸ್ಲಿ ದೇ ಶೋ ಮೋರ್ ರಿಕಾಂಬಿನೇಷನ್. ಇಷ್ಟನ್ನ ಬರೀರಿ. ಇನ್ನೊಂದು ಕ್ವೆಶನ್ ಏನಪ್ಪಿಯರ್ ಆಗೋದು ಅಂದರೆ, ಡೆಫಿನಿಷನ್ಸ್ ಬರುತ್ತೆ ಎರಡು, ಒಂದು ವಾಟ್ ಈಸ್ ಲಿಂಕೇಜ್ ಆ್ಯಂಡ್ ಇನ್ನೊಂದು ವಾಟ್ ಈಸ್ ರಿಕಾಂಬಿನೇಷನ್. ರಿಕಾಂಬಿನೇಷನ್ ಮತ್ತು ಲಿಂಕೇಜ್, ಇದರ ಎರಡು ಡೆಫಿನೇಷನ್ಸ್ನ ಒಂದೊಂದು ಮಾರ್ಕ್ಗೆ ನೆನಪಿಟ್ಕೊಳ್ಳಿ. ಲಿಂಕೇಜಲ್ಲಿ ಹೆಸರಲ್ಲೇ ಇದೆ ಡೆಫಿನೇಷನ್ ಏನು ಅನ್ನೋದು. ಪ್ರೆಸೆನ್ಸ್ ಆಫ್ ಜೀನ್ಸ್ ಆನ್ ಕ್ರೋಮೋಸೋಮ್ ಲಿಂಕೇಜ್, ರಿಕಾಂಬಿನೇಷನ್ ಹೊಸದಾಗಿ ಬರೋದು ಅಂತ. ಏನು ರಿಕಾಂಬಿನೇಷನ್ ಅಂದರೆ, ಪೇರೆಂಟ್ ಹೇಗಿದೆಯೋ ಅದನ್ನು ಬಿಟ್ಟು ಬೇರೆ ಥರ ಪ್ರೊಡಕ್ಷನ್ ಆಫ್ ನಾನ್ ಪೇರೆಂಟ್ ಟೈಪ್, ಪೇರೆಂಟ್ ಅಲ್ಲದೇ ಇರೋದಕ್ಕೆ ರಿಕಾಂಬಿನೇಷನ್ ಅಂತ ಕರಿತೀವಿ. ಈ ಎರಡು ಡೆಫಿನಿಷನ್ಗಳನ್ನು ನೆನ್ಪಿಟ್ಕೊಳ್ಳಿ, ಅಲಾಂಗ್ ವಿತ್ ಎಕ್ಸ್ಪೆರಿಮೆಂಟ್ ಮತ್ತು ಅದರ ಕನ್ಕ್ಲೂಷನನ್ನು ನೆನ್ಪಿಟ್ಕೊಳ್ಳಿ. ಕ್ರೋಮೋಸೋಮಲ್ ಥಿಯರಿಯನ್ನು ಸೆಪರೇಟ್ ಆಗಿ ಕೇಳ್ಬೋದು ತ್ರೀ ಮಾರ್ಕಲ್ಲಿ, ಡೆಫಿನಿಷನ್ಗಳನ್ನು ಒಂದೊಂದು ಮಾರ್ಕಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ದಿಸ್ ಈಸ್ ಅಬೌಟ್ ಕ್ರೋಮೋಸೋಮಲ್ ಥಿಯರಿ, ಹಾಗೇ ಮಾರ್ಗನ್ಸ್ ಥಿಯರಿ, ವೈ ವಿ ಹ್ಯಾವ್ ಟು ಯೂಸ್ ಡ್ರೋಸೋಫಿಲಾ ಅನ್ನುವಂಥ ಕಾನ್ಸೆಪ್ಟ್. ನೆಕ್ಸ್ಟು ಎರಡು ಸ್ಮಾಲ್ ಟಾಪಿಕ್, ಒಂದೊಂದು ಅಥವಾ ಎರಡು ಮಾರ್ಕ್ಸಿಗೆ ವೈಟೇಜ್ ಇರುವಂಥ ಎರಡು ಕಾನ್ಸೆಪ್ಟ್ಗಳನ್ನು ಹೇಳ್ಕೊಡ್ತೀನಿ, ಡೆಫಿನೇಷನ್ಸ್ ವಿತ್ ಎಕ್ಸಾಂಪಲ್. ಸೊ ಒಂದು ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಆ್ಯಂಡ್ ಇನ್ನೊಂದು ಪ್ಲಿಯೋಟ್ರೋಪಿ. ಸೊ ಎರಡಕ್ಕೂ ಡೆಫಿನೇಷನ್ ಆ್ಯಸ್ ವೆಲ್ ಆ್ಯಸ್ ಒಂದೊಂದು ಎಕ್ಸಾಂಪಲನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಒಂದು ಡೆಫಿನೇಷನ್ ನೆನ್ಪಿಟ್ಕೊಂಡ್ರೆ ಅದರ ಉಲ್ಟಾ ಇನ್ನೊಂದು ಡೆಫಿನೇಷನ್, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಒಂದನ್ನು ಅಕ್ಯುರೇಟ್ ಆಗಿ ನೆನ್ಪಿಟ್ಕೊಂಡ್ರೂ ಯು ಕ್ಯಾನ್ ಮೇಕ್ ಅನದರ್ ಡೆಫಿನೇಷನ್. ಪಾಲಿಜೆನಿಕ್, ಪಾಲಿ ಅಂದರೆ ಮೆನಿ, ಜೆನಿಕ್ ಅಂದರೆ ಜೀನ್ಸ್, ಮೆನಿ ಜೀನ್ಸ್ ಕಂಟ್ರೋಲಿಂಗ್ ಸಿಂಗಲ್ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಜೀನ್ ಬೇಕು. ಆ ಜಾಗದಲ್ಲಿ ಇಫ್ ಒನ್ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಮೆನಿ ಜೀನ್ಸ್ ದೆನ್ ಪಾಲಿಜೆನಿಕ್ ಅಂತ ಕರೆಯೋದು. ಸೊ ಒನ್ ಕ್ಯಾರೆಕ್ಟರ್, ಒನ್ ಟ್ರೈಟ್ ಕಂಟ್ರೋಲ್ಡ್ ಬೈ ಮೆನಿ ಜೀನ್ಸ್ ಮೋರ್ ದ್ಯಾನ್ ಟೂ, ಅಟ್ ಲೀಸ್ಟ್ ಮೋರ್ ದ್ಯಾನ್ ಟೂ ಜೀನ್ಸ್ ಇದ್ದಾಗ ಪಾಲಿಜೆನಿಕ್. ಐಲ್ ಗಿವ್ ಒನ್ ಎಕ್ಸಾಂಪಲ್ ಫಾರ್ ದಿಸ್. ಪಾಲಿಜೆನಿಕ್ ಇನ್ಹೆರಿಟೆನ್ಸಿಗೆ ಹ್ಯೂಮನ್ ಸ್ಕಿನ್ ಕಲರ್ ಈಸ್ ಬೆಸ್ಟ್ ಎಕ್ಸಾಂಪಲ್, ಹ್ಯೂಮನ್ ಸ್ಕಿನ್ ಕಲರ್. ಸೊ ನಮ್ಮಲ್ಲಿ ಎಷ್ಟು ವೆರೈಟಿ ಕಲರ್ ಆಫ್ ಸ್ಕಿನ್ ಇದೆ ನೋಡಿ, ಡಾರ್ಕ್ ಸ್ಕಿನ್, ಲೈಟ್ ಸ್ಕಿನ್. ಲೈಟ್ ಅಂದರೆ ಯಾವುದು? ವೈಟ್ ಅಂತ ಕರಿತೀವಲ್ಲ, ದಟ್ ಈಸ್ ಲೈಟ್. ಲೈಟ್ ಸ್ಕಿನ್, ಸ್ವಲ್ಪ ಲೈಟು, ಸ್ವಲ್ಪ ಡಾರ್ಕು, ಮ್ಯಾಕ್ಸಿಮಮ್ ಡಾರ್ಕ್, ವೆರೈಟೀಸ್ ಆಫ್ ಕಲರ್ ರೇಂಜ್. ಸೊ ಹಾಗಾದರೆ ಹ್ಯೂಮನ್ ಸ್ಕಿನ್ ಕಲರ್ನ ಕಂಟ್ರೋಲ್ ಮಾಡಲಿಕ್ಕೆ ಎ ಬಿ ಸಿ, ಕ್ಯಾಪಿಟಲ್ ಎ ಬಿ ಸಿ ಬರೆದಿದ್ದರೆ ಈ ಮೂರು ಅಥವಾ ಎ ಬಿ ಸಿ ಜೀನ್ಗಳು ರೆಸ್ಪಾನ್ಸಿಬಲ್. ಸಪೋಸ್ ದೀಸ್ ಜೀನ್ಸ್ ಅಕ್ಕರ್ ಲೈಕ್ ದಿಸ್, ಹೋಮೋಝೈಗಸ್ ಡಾಮಿನೆಂಟ್ ಎ ಬಿ ಸಿ ಆಗಿದ್ರೆ ಕಲರ್ ಆಫ್ ದ ಸ್ಕಿನ್ ಈಸ್ ಡಾರ್ಕ್ ಬ್ಲ್ಯಾಕ್, ಅನ್ನೋದಕ್ಕೆ ಡಾರ್ಕ್ ಅನ್ನೋದನ್ನು ಯೂಸ್ ಮಾಡ್ತಿರೋದು. ಇಫ್ ದೇ ಆರ್ ಲೈಕ್ ದಿಸ್, ಹೋಮೋಝೈಗಸ್ ರಿಸೆಸಿವ್ ಸ್ಮಾಲ್ ಎ ಬಿ ಸಿ ಆಗಿದ್ರೆ ದೆನ್ ಇಟ್ ಈಸ್ ವೆರಿ ಲೈಟ್ ಸ್ಕಿನ್. ಇಫ್ ಇಟ್ ಈಸ್ ಲೈಕ್ ದಿಸ್, ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಇದ್ರೆ, ಅಂದರೆ ತ್ರೀ ಜೀನ್ಸ್ ಆರ್ ಡಾಮಿನೆಂಟ್, ತ್ರೀ ಜೀನ್ಸ್ ಆರ್ ರಿಸೆಸಿವ್ ಇತ್ತು ಅಂತಾದರೆ, ದೆನ್ ದ ಕಲರ್ ಆಫ್ ದ ಸ್ಕಿನ್ ಮೇ ಬಿ ಇಂಟರ್ಮೀಡಿಯೇಟ್. ಕ್ಲಿಯರ್? ಸಿ ಜೀನ್ ಎ, ಜೀನ್ ಬಿ, ಜೀನ್ ಸಿ, ತ್ರೀ ಜೀನ್ಸ್ ಗವರ್ನಿಂಗ್ ಎ ಕ್ಯಾರೆಕ್ಟರ್, ಒಂದು ಟ್ರಯಟನ್ನು ತ್ರೀ ಜೀನ್ಸ್ ಕಂಟ್ರೋಲ್ ಮಾಡ್ತಾ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಇದರಲ್ಲಿ ಯಾವುದೋ ಒಂದು ಜೀನ್ ಆಲ್ಟರ್ ಆದರೂ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಡೆಫಿನಿಷನ್ ಎಕ್ಸಾಂಪಲನ್ನು ನೆನ್ಪಿಟ್ಕೊಳ್ಳಿ. ಯಾವ ಜೀನ್ ಅನ್ನೋದಕ್ಕೆ ನಾನು ಅಡಿಷ್ನಲ್ ಆಗಿ ಹೇಳಿದ್ದೀನಿ, ಎ ಬಿ ಸಿ ಇದ್ದರೆ ಯಾವ್ಯಾವ ಕಂಡೀಷನ್ ಸಿಗುತ್ತೆ. ಡಾಮಿನೆಂಟ್ ಎ ಬಿ ಸಿ ಇದ್ದರೆ ಡಾರ್ಕ್ ಸ್ಕಿನ್, ರಿಸೆಸಿವ್ ಎ ಬಿ ಸಿ ಇದ್ದರೆ ಲೈಟ್ ಸ್ಕಿನ್, ಆ್ಯಂಡ್ ಹೆಟರೋಝೈಗಸ್ ಕಂಡೀಷನ್ ಇದ್ದಾಗ
ಇಂಟರ್ಮೀಡಿಯೇಟ್ ಸ್ಕಿನ್ ಒಪ್ಟೇನ್ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇದು ಟೂ ಮಾರ್ಕಲ್ಲಿ ಕೇಳುವಂಥ ಕಂಡೀಷನ್. ಇನ್ನೊಂದು ಪ್ಲಿಯೋಟ್ರೋಪಿ, ಇದರ ರಿವರ್ಸ್ ಡೆಫಿನಿಷನ್. ಮೇಲೇನಿತ್ತು, ಒನ್ ಕ್ಯಾರೆಕ್ಟರ್ ಮೆನಿ ಜೀನ್ಸ್ ಕಂಟ್ರೋಲ್ ಮಾಡುತ್ತೆ, ಹಿಯರ್ ಮೆನಿ ಕ್ಯಾರೆಕ್ಟರ್ಸ್ ಕಂಟ್ರೋಲ್ಡ್ ಬೈ ಒನ್ ಜೀನ್. ಇಫ್ ಒನ್ ಜೀನ್ ಗವರ್ನ್ ಕಂಟ್ರೋಲ್ ಮೆನಿ ಫಿನೋಟೈಪ್ಸ್, ಮೆನಿ ಕ್ಯಾರೆಕ್ಟರ್ಸನ್ನು ಕಂಟ್ರೋಲ್ ಮಾಡಿದರೆ ಪ್ಲಿಯೋಟ್ರೋಪಿ ಅಂತ ಕರೆಯೋದು. ನೋಡಿ ಎಷ್ಟು ಈಸಿ ಡಿಫರೆನ್ಸ್ ಇದೆ ಡೆಫಿನೇಷನಲ್ಲಿ ಅಂತ. ಮೆನಿ ಜೀನ್ಸ್ ಒನ್ ಕ್ಯಾರೆಕ್ಟರ್, ಫಸ್ಟ್ ಒನ್ ಪಾಲಿಜೆನಿಕ್, ಮೆನಿ ಕ್ಯಾರೆಕ್ಟರ್ ಒನ್ ಜೀನ್ ಪ್ಲಿಯೋಟ್ರೋಪಿ. ಸೊ ಇದಕ್ಕೆ ಪ್ಲಿಯೋಟ್ರೋಪಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಒಂದು ಮೆಟಬಾಲಿಸಮ್ ಎರರ್ ಇದೆ, ಡಿಸೀಸ್ ಇದೆ, ದಟ್ ಈಸ್ ಫೀನೈಲ್ ಕೀಟನ್ಯೂರಿಯಾ. ಫೀನೈಲ್ ಕೀಟನ್ಯೂರಿಯಾ ಅನ್ನೋದು ಒಂದು ಮೆಟಬಾಲಿಸಮಿನ ಡಿಸೀಸ್ ಎರರ್ ಇದು. ಏನು, ವಾಟ್ ಈಸ್ ಮೆಟಬಾಲಿಸಮ್ ಎರರ್? ನಮ್ಮಲ್ಲಿ ಫುಡ್ ಪ್ರಾಡಕ್ಟ್ಗಳು ಡೈಜೆಷನ್ ಆಗಬೇಕು ಅಂದರೆ ನಿಮಗೆ ಗೊತ್ತಿದೆ ಪಾಲಿಮರ್ಸ್ ಇರೋದು ಕನ್ವರ್ಟ್ ಆಗಿ ಮೊನೊಮರ್ಸ್ ಆಗುತ್ತೆ. ಕಾರ್ಬೋಹೈಡ್ರೇಟಲ್ಲಿ ಸ್ಟಾರ್ಚ್ ಗ್ಲೈಕೋಜನ್ ಇದ್ದಿದ್ರೆ ಸಿಂಪಲ್ ಶುಗರ್ ಲೈಕ್ ಗ್ಲುಕೋಸ್ ಗ್ಯಾಲಕ್ಟೋಸ್ ಈ ಥರ. ಸಪೋಸ್ ಪ್ರೋಟೀನ್ ಆಗಿದ್ರೆ ಅಮೈನೋ ಆ್ಯಸಿಡ್, ಲಿಪಿಡ್ಸ್ ಆಗಿದ್ರೆ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಹೌದಾ? ಅದರಲ್ಲಿ ಪ್ರೋಟೀನ್ಸಲ್ಲಿ ಡೈಜೆಷನ್ ಆಗಿ ಅಮೈನೋ ಆ್ಯಸಿಡ್ ಆಯಿತು. ಆ ಅಮೈನೋ ಆ್ಯಸಿಡ್ಸಲ್ಲೂ ಸ್ವಲ್ಪ ಹಾರ್ಮ್ಫುಲ್ ಇರೋದು ಲೆಸ್ ಹಾರ್ಮ್ಫುಲ್, ಕಾಂಪ್ಲಿಕೇಟೆಡ್ ಇರೋದು ಸಿಂಪಲ್ ಅಮೈನೋ ಆ್ಯಸಿಡ್ ಆಗಿ ಮತ್ತೆ ಕನ್ವರ್ಟ್ ಆಗಬೇಕು. ಅಮೈನೋ ಆ್ಯಸಿಡ್ ಅಂತಿದ್ದ ಹಾಗೇನೆ ಎಲ್ಲ ಅಮೈನೋ ಆ್ಯಸಿಡ್ಸು ಹೆಲ್ದಿ ಅಂತಲ್ಲ, ಇರೋದ್ರಲ್ಲಿ ಸ್ವಲ್ಪ ಇರುವ ಕಾಂಪ್ಲೆಕ್ಸ್ ಇರುವಂಥ ಅಮೈನೋ ಆ್ಯಸಿಡ್ಗಳು ಸಿಂಪ್ಲರ್ ಆಗಿ ಕನ್ವರ್ಟ್ ಆಗ್ಬೋದು, ಟಾಕ್ಸಿಕ್ ಇರುವಂಥದ್ದು ಲೆಸ್ ಟಾಕ್ಸಿಕ್ ಆಗಿ ಮತ್ತೆ ಕನ್ವರ್ಟ್ ಆಗಬೇಕು. ಕೆಲವೊಂದು ಅಮೈನೋ ಆ್ಯಸಿಡ್ಗಳು ನಮ್ಮ ಬಾಡಿಯಲ್ಲಿ ಅಕ್ಯುಮಿಲೇಟ್ ಆಗಿ ಉಳಿದ್ಬಿಟ್ರೆ ಇಟ್ ವಿಲ್ ಬಿ ಟಾಕ್ಸಿಕ್ ಫಾರ್ ಅಸ್. ನಾನು ಹೇಳ್ತಾ ಇರೋದು ಆ ಅರ್ಥದಲ್ಲಿ ಅಮೈನೋ ಆ್ಯಸಿಡ್ ಇಫ್ ದೇ ರೀಟೈನ್ಡ್ ಇನ್ ಅವರ್ ಬಾಡಿ ಆ್ಯಸ್ ಇಟ್ ಈಸ್ ದಟ್ ಮೇ ಕಾಸ್ ಮೆನಿ ಸೈಡ್ ಇಫೆಕ್ಟ್ಸ್. ಸೊ ದೋಸ್ ಅಮೈನೋ ಆ್ಯಸಿಡ್ಸ್ಗೆ ನಾನು ಟಾಕ್ಸಿಕ್ ಅಂತ ಕರೆದಿದ್ದು. ಒಂದು ಎಕ್ಸಾಂಪಲ್ ಕೊಡೋದಾದರೆ ಫೀನೈಲ್ ಅಲನೈನ್ ಅನ್ನೋದು ಒಂದು ಅಮೈನೋ ಆ್ಯಸಿಡ್. ಈ ಅಮೈನೋ ಆ್ಯಸಿಡ್ ಇರೋದು ಮತ್ತೆ ಮೆಟಬಾಲಿಸಮ್ ಆಗಿ ಇದು ಪ್ರೋಟೀನ್ ಇರೋದು ಕನ್ವರ್ಟ್ ಆಗಿರುತ್ತೆ. ಈ ಅಮೈನೋ ಆ್ಯಸಿಡ್ ಇರೋದು ಕನ್ವರ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅಮೈನೋ ಆ್ಯಸಿಡ್ ಕನ್ವರ್ಟ್ ಆಗಿ ಇನ್ನೊಂದು ಅಮೈನೋ ಆ್ಯಸಿಡ್ ಆಗಬೇಕು, ಟೈರೋಸಿನ್, ವಿಚ್ ಈಸ್ ಆಲ್ಸೋ ಅನ್ ಅಮೈನೋ ಆ್ಯಸಿಡ್. ಇದು ಕೂಡ ಅಮೈನೋ ಆ್ಯಸಿಡ್. ಈ ಪ್ರೋಸೆಸ್ ಆಗಬೇಕು ಅಂದರೆ ಫೀನೈಲ್ ಅಲನೈನ್ ಟು ಟೈರೋಸಿನ್ ಆಗಬೇಕು ಅಂದರೆ ಒಂದು ಎನ್ಝೈಮಿನ ನೀಡ್ ಇದೆ, ಆ್ಯಂಡ್ ದಟ್ ಎನ್ಝೈಮ್ ಈಸ್ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್. ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನುವಂಥ ಎನ್ಝೈಮು ಇಟ್ ಕನ್ವರ್ಟ್ ಅಮೈನೋ ಆ್ಯಸಿಡ್ ಫೀನೈಲ್ ಅಲನೈನ್ ಇನ್ ಟು ಟೈರೋಸಿನ್. ಈ ಕಂಡೀಷನ್ನಲ್ಲಿ ಈ ಫೀನೈಲ್ ಕೀಟನ್ಯೂರಿಯಾ ಅನ್ನುವಂಥ ಡಿಸೀಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಯಾವ ಪರ್ಸನ್ನಿಗೆ ಈ ಡಿಸೀಸ್ ಬಂದಿದೆಯೋ ಅವರಲ್ಲಿ ದಿಸ್ ಎನ್ಝೈಮ್ ಈಸ್ ಆಬ್ಸೆಂಟ್. ಫೀನೈಲ್ ಕೀಟನ್ಯೂರಿಯಾದಲ್ಲಿ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಎನ್ಝೈಮ್ ಈಸ್ ಆಬ್ಸೆಂಟ್. ಸೊ ನೋ ಕನ್ವರ್ಷನ್ ಆಫ್ ಫೀನೈಲ್ ಅಲನೈನ್ ಟು ಟೈರೋಸಿನ್. ಇದಾಗೋದೇ ಇಲ್ಲ. ಇದಾಗಲಿಲ್ಲ ಅಂದರೆ ಏನಾಯಿತು, ಒಂದು ಜೀನ್, ಯಾವುದೋ ಒಂದು ಜೀನು ಈ ಎನ್ಝೈಮನ್ನು ಪ್ರೊಡ್ಯೂಸ್ ಮಾಡಬೇಕಿತ್ತು, ಆ ಜೀನ್ ಆಬ್ಸೆಂಟ್. ಸೊ ಒಂದು ಜೀನು ಆಬ್ಸೆಂಟ್ ಆಗಿರೋದಕ್ಕೆ ಮಲ್ಟಿಪಲ್ ಫಿನೋಟೈಪ್ಸ್ ಬಂತು, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಎಕ್ಸ್ಪ್ರೆಸ್ ಆಯಿತು. ಯಾವ ಥರ ಅಂದರೆ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ದಿಸ್ ಜೀನ್ ಅಥವಾ ಆಬ್ಸೆನ್ಸ್ ಆಫ್ ಜೀನ್ ನೋ ಎನ್ಝೈಮ್ ಈಸ್ ಪ್ರೊಡ್ಯೂಸ್ಡ್. ಹೌದಾ? ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೈಸ್ ಈಸ್ ನಾಟ್ ಪ್ರೊಡ್ಯೂಸ್ಡ್. ಫೀನೈಲ್ ಅಲನೈನ್ ಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ಏನಾಯಿತು, ಎನ್ಝೈಮ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ಅಕ್ಯುಮಿಲೇಷನ್ ಆಫ್ ಫೀನೈಲ್ ಅಲನೈನ್ ಆಯಿತು. ಫೀನೈಲ್ ಅಲನೈನ್
ಡೈಜೆಷನ್ ಆಗಲಿಲ್ಲ, ಟೈರೋಸಿನ್ ಆಗಿ ಕನ್ವರ್ಟ್ ಆಗಲಿಲ್ಲ. ಅಕ್ಯುಮಿಲೇಷನ್ ಆಫ್ ಫೀನೈಲ್ ಅಲನೈನ್ ಆದರೆ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂತಂದರೆ, ಎರಡು ಮೇನ್ ಸೈಡ್ ಎಫೆಕ್ಟ್ಸ್. ಒಂದು ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ ಒಂದು. ಎರಡನೇದೇನಂತಂದರೆ ರಿಟಾರ್ಡೇಷನ್ ಆಫ್ ಹೇರ್ ಆ್ಯಂಡ್ ಸ್ಕಿನ್ ಪಿಗ್ಮೆಂಟ್ಸ್. ನೋಡಿ, ಕಲರ್ ಆಫ್ ದಿ ಸ್ಕಿನ್ನಿಗೆ ಇದು ಜೀನ್ ಕೂಡ ರೆಸ್ಪಾನ್ಸಿಬಲ್. ನಾನು ಅವಾಗ ಹೇಳಿದೆ ಪಾಲಿಜೆನಿಕಲ್ಲಿ ಮೆನಿ ಜೀನ್ಸ್ ಕಂಟ್ರೋಲ್ ಮಾಡುತ್ತೆ ABC ಅಂತ, ಇಲ್ಲಿ ಕೂಡ ಬಂತು. ಇದು ಒಂದು ಜೀನ್ ಆಬ್ಸೆಂಟ್ ಇದ್ದರೆ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಎನ್ಝೈಮ್ ಈಸ್ ಆಬ್ಸೆಂಟ್. ಆ ಎನ್ಝೈಮ್ ಆಬ್ಸೆಂಟ್ ಇದ್ದರೆ ಒಂದು ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ, ಫೀನೈಲ್ ಅಲನೈನ್ ಅಕ್ಯುಮಿಲೇಟ್ ಆಗುತ್ತೆ, ಹಾಗೆಯೇ ಸ್ಕಿನ್ ಮತ್ತು ಹೇರಲ್ಲಿ ಬ್ಲ್ಯಾಕ್ ಕಲರ್ ಕಡಿಮೆ ಆಗ್ತಾ ಡಾರ್ಕ್ ಕಲರ್ ಕಡಿಮೆ ಆಗಿ ವೈಟ್ನೆಸ್ಸನ್ನು ಇಂಡ್ಯೂಸ್ ಮಾಡುತ್ತೆ. ಹೇರ್ ವೈಟ್ ಆಗಲಿಕ್ಕೆ ಅಥವಾ ಸ್ಕಿನ್ ಲೈಟ್ ಆಗಲಿಕ್ಕೆ ರೀಸನ್, ಒನ್ ರೀಸನ್ ಮೇ ಬಿ ದಿಸ್ ಆಲ್ಸೋ. ಸೊ ಅದರಿಂದ ಒಬ್ಬ ಪರ್ಸನಿನ ಹೇರ್ ಅಥವಾ ಸ್ಕಿನ್ ವೈಟ್ ಆಯಿತು ಅಂತಂದರೆ ಕಲರ್ ಆಫ್ ದಿ ಸ್ಕಿನ್ನಿಗೆ ಬೇಕಾಗಿರುವಂಥ ಜೀನೇ ಪ್ರಾಬ್ಲಮ್ ಇದೆ ಅಂತಲ್ಲ, ಈ ಡಿಸೀಸ್ ಕೂಡ ಇರ್ಬೋದು. ದಟ್ಸ್ ವೈ ಇದನ್ನು ಮಲ್ಟಿಪಲ್ ಇಫೆಕ್ಟ್ಸ್ ಇರುವಂಥ ಕಂಡೀಷನ್ಗಳು ಅಂತ ಕರೆಯೋದು. ಸೊ ನೀವಿಲ್ಲಿ ಏನು ಬರೀಬೇಕು ಪ್ಲಿಯೋಟ್ರೋಪಿಗೆ, ಪ್ಲಿಯೋಟ್ರೋಪಿಯ ಡೆಫಿನಿಷನ್ ಏನು, ಮೆನಿ ಕ್ಯಾರೆಕ್ಟರ್ಸ್, ಮೋರ್ ದೆನ್ ಒನ್ ಫಿನೋಟೈಪ್ ಇದೆ ನೋಡಿ, ಮೆನಿ ಕ್ಯಾರೆಕ್ಟರ್ಸ್ ಕಂಟ್ರೋಲ್ಡ್ ಬೈ ಸಿಂಗಲ್ ಜೀನ್. ಒಂದು ಜೀನಿಂದ ಎರಡು ಕ್ಯಾರೆಕ್ಟರ್ಗಳು ಕಂಟ್ರೋಲ್ ಆಗ್ತಿದೆ, ಆ ಜೀನ್ ಇದ್ರೆ ಅಥವಾ ಇಲ್ಲ ಅಂದರೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ಐ ಜೀನ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ರೆಸ್ಪಾನ್ಸಿಬಲ್ ಫಾರ್ ಮಲ್ಟಿಪಲ್ ಫಿನೋಟೈಪ್ಸ್, ದೆನ್ ದಟ್ ಈಸ್ ಪ್ಲಿಯೋಟ್ರೋಪಿ ಅಂತ ಕರೆಯೋದು. ಇವೆರಡನ್ನ ಡೆಫಿನಿಷನ್ಗೆ ನೋಡ್ಕೊಳ್ಳಿ. ಈ ಕಂಡೀಷನ್ ಮತ್ತೆ ನಿಮಗೆ ಅಪಿಯರ್ ಆಗುತ್ತೆ ನೆಕ್ಸ್ಟ್ ಬೇರೆ ಸೆಷನ್ನಲ್ಲಿ, ನಾನೇ ಮತ್ತೆ ಹೇಳ್ತೀನಿ ಇದನ್ನು. ಆ ಡಿಸೀಸಸ್ ಬಂದಾಗ ಫೀನಲ್ ಕೀಟನ್ಯೂರಿಯಾ ಅಂದರೆ ಏನು ಮತ್ತು ಅದರ ಸಿಂಪ್ಟಮ್ಸ್ ಏನು, ಹಾಗೇ ಯಾಕೆ ಆಗುತ್ತೆ, ಇದನ್ನು ಮತ್ತೆ ರಿಪೀಟ್ ಮಾಡ್ತೀನಿ, ಅಲ್ಲಿ ನೀವು ಮತ್ತೆ ಅರ್ಥ ಮಾಡ್ಕೊಳ್ಬೋದು. ಇಸ್ ಇಟ್ ಕ್ಲಿಯರ್?